ನೆರೆ ಸಂತ್ರಸ್ತರನ್ನು ಕೂಡ ಬಿಡ್ತಾ ಇಲ್ಲ ಈ ಧನದಾಹಿ ಡಾಕ್ಟರ್. ಜಾನುವಾರುಗಳ ಚಿಕಿತ್ಸೆಗೆ ಪೀಕ್ತಿದ್ದಾನೆ, ಸಾವಿರಾರು ರೂಪಾಯಿ ಲಂಚ. ಧಾರವಾಡದ ಕುಂದಗೋಳ ಪಶುವೈದ್ಯರ ಲಂಚಾವತಾರದ ಸ್ಟೋರಿ ಇದು. ಅಲ್ಲಲ್ಲ ನೋಡಿದ್ರ ಈ ಬಡ್ಡಿ ಆಸಾಮಿನ ಎಗ್ಗು ಸಿಗ್ಗಿಲ್ಲದೆ ಮಾನ ಮರ್ಯಾದೆ ಇಲ್ದಂತೆ ರಾಜಾರೋಷವಾಗಿ ಲಂಚಕ್ಕೆ ಕೈಯೊಡ್ಡಿ ಪಟಪಟ ಅಂತ ಎಣಿಸ್ಕೊಂಡು ಜೇಬಿಗೆ ಇಳಿಸ್ಕೊಂಡ ಇವರು ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಲಂಚ ಬಾಕ ಪಶುವೈದ್ಯ ನಿಂಗಪ್ಪ ಮಾಯಗೋಳ್. ಕೈ ತುಂಬಾ ಸರ್ಕಾರಿ ಸಂಬಳ ಬರ್ತಿದ್ರು, ರೈತರು ಹಣ ಕೊಡದಿದ್ರೆ ಜಾನುವಾರುಗಳಿಗೆ ಚಿಕಿತ್ಸೆನೆ ಕೊಡಲ್ಲ. ಅದು ಈತ 200-300 ರೂಪಾಯಿ ಅಲ್ಲ, 1000-1000 ರೂಪಾಯಿ ಲಂಚ ಪಿಕ್ತಾನೆ. ನೆರೆಯಿಂದಾಗಿ ತತ್ತರಿಸಿ ಹೋಗಿರೋ ರೈತರ ಬಳಿ ಧನದಾಹಿ ಈ ನಿಂಗಪ್ಪ ಒಂಚೂರು ಸಿಗ್ಗಿಲ್ಲದೆ ವಸೂಲಿ ಮಾಡ್ತಾನೆ. ಕುಂದಗೋಳ ತಾಲೂಕಿನಾದ್ಯಂತ 60 ಹೆಚ್ಚು ಗ್ರಾಮಗಳಲ್ಲಿ ಸಾವಿರಾರು ಜಾನುವಾರುಗಳನ್ನ ರೈತರು ಸಾಕಿದ್ದಾರೆ. ಜಾನುವಾರುಗಳಿಗೆ ಅನಾರೋಗ್ಯ ಎದುರಾದ್ರೆ ಈ ವೈದ್ಯರು ಚಿಕಿತ್ಸೆ ಕೊಡಬೇಕಾದ್ರೆ ಲಂಚ ಕೊಟ್ರೆ ಮಾತ್ರ ವೈದ್ಯರು ಓಡೋಡ್ ಬರ್ತಾರೆ. ಇದಕ್ಕೆ ಸಿಬ್ಬಂದಿಯೇ ವ್ಯವಹಾರವನ್ನ ಕುದುರಿಸ್ಕೊಡ್ತಾರೆ. ಹೀಗೆ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಧಿಮಾಕಿನ ರೀತಿಯಲ್ಲಿ ಮಾತನಾಡ್ತಿದ್ದಾರಲ್ಲ ಇವರೇ ಮೊದಲಿಗೆ ಡೀಲ್ ಮಾಡೋದು, ಆಮೇಲೆ ಆ ಡಾಕ್ಟರ್ ಬಂದು ಲಂಚ ಇಸ್ಕೊಳ್ಳೋದು. ಇಂತಹ ಧನದಾಹಿ ವೈದ್ಯರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಈ ಬಗ್ಗೆ ಕುಂದಗೋಳದ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕ್ಲೈಮೇಟ್ ಒಂದು ಸರಿ ಇಲ್ಲ, ಹೆಚ್ಚು ಮಳೆ ಆಗ್ತೈತಿ, ಮನೆ ಒಳಗೆ ನೀರು ಹೋಗ್ತೈತಿ ಮಳೆ ಆಗಿ. ಹಿಂಗಾಗಿ ದನಗಳಿಗೆ ಒಂದರಿಂದ ಒಂದು ತಂಪಲಿಂದ ಆಗಲಿ ಜ್ವರ ಬರ್ತಾವ. ಒಂದು ದವಾಖಾನಿಗೆ ಹೋಗಿ ಅವ್ರಿಗೆ ಹಿಂಗಾಗೈತಿ ನಮ್ಮ ಮೆತ್ತಿಗೆ ಒಂದು ಸ್ವಲ್ಪ ಬರ್ರಿಪ್ಪ ಅಂತಂದ್ರೆ ಅವ್ರು ಬರ್ತಾರೆ. ಬಂದು ನಮ್ಮ ಕಡೆ ಹೊಳಿ ಮತ್ತೆ ರೊಕ್ಕ ಕೇಳ್ತಾರೆ ಗೌರ್ಮೆಂಟ್ ಡಾಕ್ಟ್ರುಗಳು. ಇಲ್ಲ ಅಲ್ಲೇ ಹೋಗಿ ನಾವು ಡಾಕ್ಟ್ರ್ ಬೇಡ ಔಷಧ ಕೊಟ್ರಿಪ್ಪ ಅಂತ ಹೇಳಿದ್ರೆ ಏನು ನಮ್ಮ ಹತ್ರ ಗುಳಿಗೆನೂ ಇಲ್ಲ, ಎಣ್ಣೆನೂ ಇಲ್ಲ, ಇಂಜೆಕ್ಷನ್ನೂ ಇಲ್ಲ ಅಂತ ಹೇಳ್ಕಳಿಸ್ತಾರೆ. ರೈತ ದೇಶದ ಬೆನ್ನೆಲುಬು ಅನ್ನೋ ಮಾತು ಕೇವಲ ಭಾಷಣಕ್ಕಷ್ಟೇ ಸೀಮಿತವಾಗಿದೆ. ಇನ್ನಾದರೂ ಸರ್ಕಾರ ಇಂತಹ ವೈದ್ಯರನ್ನ ಸಸ್ಪೆಂಡ್ ಮಾಡಿ ಜಾನುವಾರುಗಳ ಆರೋಗ್ಯ ವಿಚಾರದಲ್ಲಿ ವೈದ್ಯರು ಎಡವದೇ ರೈತರ ಸಂಕಷ್ಟಗಳಿಗೆ ಸ್ಪಂದಿಸೋ ಕೆಲಸ ಆಗಬೇಕಿದೆ. ಕ್ಯಾಮ್ರಾಮನ್ ನಾರಾಯಣ್ ಜೊತೆ ವೀರೇಶ್ ದಾನಿ, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.